ಅಂಬೇಡ್ಕರ್ ಭಾವಚಿತ್ರ ಅವಮಾನದ ಹಿಂದೆ ಹಲವು ಸಂಶಯಾಸ್ಪದ ಕೈಕಿಡ ಕೈವಾಡವಿದೆಯಾ? ದಲಿತ ಮುಖಂಡರ ಆರೋಪ. ಹೌದು, ಅಂಬೇಡ್ಕರ್ ಭಾವಚಿತ್ರ ಅವಮಾನಿಸಿ ಸುಮಾರು 9 ದಿನ ಗತಿಸಿವೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಆಕ್ರೋಶದ ಬೆಂಕಿ ಹೊತ್ತಿ ಉರಿಯುತ್ತಿದ್ದರೂ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಜಾನ ಮೌನಿಯಾಗಿರುವುದನ್ನು ಖಂಡಿಸಿ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದಲ್ಲಿ ಸರ್ಕಾರದ ವಿರುದ್ಧ ದಲಿತ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದ ಅಡಿಯಲ್ಲಿ ಮಲ್ಲಿಕಾರ್ಜುನ್ ಗೌಡ ತಾವು ಕಾರ್ಯನಿರ್ವಹಿಸುತ್ತಿರುವುದು ತಮ್ಮ ತರ್ಕಕ್ಕೆ ಬರಲಿಲ್ಲವೆ? ಅಂಬೇಡ್ಕರ್ ಅವರು ಜಾತಿ ಮತ ಪಂಥ ಭೇದ ಭಾವವಿಲ್ಲದೆ ಸಂವಿಧಾನವನ್ನು 4 ಆಧಾರ ಸ್ತಂಭಗಳ ಮೇಲೆ ನಿರ್ಮಿಸಿದ್ದು ಅದರ ಮಹತ್ವ ಅರಿತು ಬಾಳಬೇಕು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ರವಿ ಕಾಂಬಳೆ ಮಾತನಾಡಿ, ರಾಜ್ಯದ ಮೂಲೆ ಮೂಲೆಯಲ್ಲೂ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡಿನ ವಿರುದ್ಧ ಹೋರಾಟ ನಡೆಯುತ್ತಿದ್ದರೂ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ನ್ಯಾಯಾಧೀಶನಿಗೆ ಬಲಿಷ್ಠ ರಾಜಕೀಯ ಮುಖಂಡರ ಕೈವಾಡವಿದೆ ಎಂದು ಆರೋಪಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ದಾದಾಸಾಬ್ ಸಿಂಧೆ ಮಾತನಾಡಿ, ರಾಷ್ಟ್ರ ಕಂಡ ಅಪ್ರಧಾನ ಪುರುಷ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವಮಾನವಾಗಿರುವುದು ರಾಜ್ಯಕ್ಕೆ ಅವಮಾನಕರ ಸಂಗತಿ. ಇದಕ್ಕೆ ಅನಂತಪುರ ಗ್ರಾಮದಲ್ಲಿ ಇವತ್ತು ಅಂಗಡಿ ಮುಂಗಟ್ಟುಗಳನ್ನು ಸಂಪೂರ್ಣ ಬಂದ್ ಮಾಡಿ ಎಲ್ಲ ಸಮುದಾಯದವರು ಬೆಂಬಲ ಕೋರುತ್ತೇವೆ. ಆದಷ್ಟು ಬೇಗ ನ್ಯಾಯಾಧೀಶನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ಮಾಧ್ಯಮಗಳ ಮೂಲಕ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕುಮಾರ್ ಬನಸೋಡೆ, ತಾಲೂಕು ಸಂಚಾಲಕರಾದ ರವಿ ಕಾಂಬಳೆ, ಎಂಎಂ ಖಾಂಡೇಕರ್, ಸಂಜಯ್ ತಳವಲ್ಕರ್, ಆರ್ಎ ಪಾಟೀಲ್, ಓಂ ಪ್ರಕಾಶ್ ಡೊಳ್ಳಿ, ರಾಜು ಸಾಲಿಮಠ್, ಹುಸೇನ್ ಅತ್ತಾರ್, ಅಜಿತ್ ಅಠವಲೆ, ಮಹಾಂತೇಶ್ ಬನಸೋಡೆ, ವಿನಾಯಕ್ ಕಾಂಬಳೆ, ಲಕ್ಕಪ್ಪ ಕಾಂಬಳೆ, ಭಗಪ್ಪ ಡಂಗೆ, ಗ್ರಾಮಸ್ಥರು, ದಲಿತ ಮುಖಂಡರು ಉಪಸ್ಥಿತರಿದ್ದರು. ದಿನದಂದು ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಪೂಜೆ ಮಾಡಿ ಧ್ವಜಾರೋಹಣ ಮಾಡೋದಾದ್ರೆ ನಾನು ಧ್ವಜಾರೋಹಣ ಮಾಡೋದಿಲ್ಲ, ಈ ಒಂದು ಫೋಟೋ ಮಾಡ್ತೀನಿ ಅಂತ ಉತ್ತಟ ನನ್ನ ಮೆರೆದಿದ್ದಾನೆ. ಆ ಒಂದು ಮುಖ್ಯ ನ್ಯಾಯಾಧೀಶರಾದಂತಹ ಮಲ್ಲಿಕಾರ್ಜುನ ಗೌಡನ ವಿರುದ್ಧ ಹಲವಾರು ಸಂಘಟನೆಗಳು ಸಂಘ ಸಂಸ್ಥೆಗಳು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಮಾಡಿದ್ದಾರೆ. ಅದೇ ರೀತಿ ಅನಂತಪುರ ಹೋಬಳಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯು ಸಹ ಮಲ್ಲಿಕಾರ್ಜುನ ಗೌಡ ಅವರ ವಿರುದ್ಧ ಅವರನ್ನು ಗಡೀಪಾರ ಮಾಡಬೇಕು, ದೇಶದ್ರೋಹದ ಕೇಸನ್ನು ದಾಖಲೆ ಮಾಡಬೇಕು, ಅಟ್ರಾಸಿಟಿ ಕೇಸನ್ನು ಅವನ ಮೇಲೆ ಹಾಕಬೇಕು ಅಂತ ನಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾನು ಈ ಒಂದು ಸಂದರ್ಭದಲ್ಲಿ ನಾನು ಮಲ್ಲಿಕಾರ್ಜುನ ಗೌಡ ಅವನಿಗೆ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಮಲ್ಲಿಕಾರ್ಜುನ ಗೌಡ, ಇವತ್ತೇನಾದರೂ ನೀನು ಸೂಟು ಬೂಟು ಪ್ಯಾಂಟ್ ಕೊಟ್ಟು ಕೋಟನ್ನು ಹಾಕಿದ್ರೆ ಅದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ನಿನಗೆ ಭಿಕ್ಷೆ ಅಂತ ನಾನು ಈ ಒಂದು ರ್ಯಾಲಿ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ. ಮಿಸ್ಟರ್ ಗೌಡ ಒಂದು ಮಾತು ಹೇಳಿದೆ, ಇನ್ನು ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋನ ತೆಗೆದ್ರೆ ನಾನು ಧ್ವಜಾರೋಹಣ. ಗಣರಾಜ್ಯೋತ್ಸವ ರಾಜ್ಯ ಸರ್ಕಾರ ಸಾರಿ ರಾಯಚೂರಿನಲ್ಲಿ ನಡೆದಂಥ ಘಟನೆಯನ್ನು ನಾವು ಈಗಾಗಲೇ ರಾಜ್ಯಾದ್ಯಂತ ನಾವು ಖಂಡಿಸ್ತಾ ಇದ್ದೀವಿ. ಈ ಒಂದು ವಿಷಯನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸದೆ ಹೋದಲ್ಲಿ ನಾವು ಈಗ ಹಳ್ಳಿ ಹಳ್ಳಿಯಿಂದನೂ ನಾವು ರಾಜ್ಯ ಮಟ್ಟಕ್ಕೆ ನಾವು ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ, ಅವ್ರನ್ನ ಬಂಧಿಸಬೇಕು, ಗಡೀಪಾರ ಮಾಡಬೇಕು ಅಂತ. ಅದರಲ್ಲಿ ಅವರು ಇನ್ನು ಅವರು ಹೆಚ್ಚಿನ ಮುತುವರ್ಜಿಯನ್ನು ಅವ್ರು ತಗೊಳ್ಳದೆ ಹೋದಲ್ಲಿ ಇಡೀ ದೇಶಾದ್ಯಂತ ನಾವು ಈ ಒಂದು ಬೃಹತ್ ಪ್ರತಿಭಟನೆಗಳನ್ನು ಹಕ್ಕು ಇದು ಹಮ್ಮಿಕೊಳ್ಳುವಂಥ ಒಂದು ಯೋಚನೆಯನ್ನು ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಇದನ್ನು ಉಗ್ರವಾಗಿ ಹೋರಾಟ ಮಾಡೋಕ್ಕಿಂತ ಮುಂಚೆನ ಅವನ್ನ ಹಿಡ್ಕೊಂಡು ಅವನ ಮ್ಯಾಗ ದೇಶದ್ರೋಹದ ಕೇಸನ್ನು ದಾಖಲು ಮಾಡಿ ಅವನ ಗಡೀಪಾರ ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಷ್ಟೇ ಅಲ್ಲ ಇಡೀ ವಿಶ್ವನ ಇದನ್ನು ಕೂಗಿನಿಂದ ಹೇಳ್ತಾ ಇದ್ದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕುಮಾರ್ ಬನಸೋಡೆ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ. ನೀನು ಅಪರಾಧಿಗಳಿಗೆ ನ್ಯಾಯವನ್ನು ಕೊಟ್ಟಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಅನ್ನಿಸ್ತಾ ಇದೆ. ಯಾಕಂದ್ರೆ ದಲಿತನ ಒಬ್ಬ ಫೋಟೋ ನೋಡಿದ್ರೆ ನಿನಗೆ ಆಗಲಿಲ್ಲ ಅಂದ್ರೆ ನೇರವಾಗಿ ದಲಿತನೇ ನಿನ್ನ ಮುಂದೆ ಬಂದು ನಿಂತರೆ ನಿನಗೆ ಯಾವ ತರ ಮೈ ಉರುತ್ತೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಈ ಒಂದು ವಿಕೃತ ಮನಸ್ಸಿನ ಜಾತಿವಾದಿ ನೀನು, ನನ್ನ ಸಮಾಧಾನ ಜನಾಂಗಕ್ಕೆ ನೀನು ಎಂ ಎಲ್ ಎವಾಗ್ಯಾರು, ಎಂ ಪಿಗಳಾಗ್ಯಾರು, ಮತ್ತೆ ಮೀಸಲು ವಿಧಾನಸಭಾ ಕ್ಷೇತ್ರದ ಆರಿಸಿರ್ತಕ್ಕಂಥ ಇವತ್ತು ಬಿಜೆಪಿ
ಎಂ ಎಲ್ ಎ ಇರಬಹುದು, ಕಾಂಗ್ರೆಸ್ ಎಂ ಎಲ್ ಎ ಇರಬಹುದು, ಜೆ ಡಿ ಎಸ್ ಎಂ ಎಲ್ ಎ ಇರಬಹುದು, ಮತ್ತು ಬಿ ಎಸ್ ಪಿ ಎಂ ಎಲ್ ಎ ಇರಬಹುದು, ಯಾವುದೇ ಪಕ್ಷದವರು ಇದ್ರೂ ಸಹಿತ ಇನ್ನುವರೆಗೆ ಒಬ್ಬ ಸ್ಟೇಟ್ಮೆಂಟ್ ಯಾಕೆ ಕೊಡ್ತಾ ಇಲ್ಲ? ಯಾಕೆ ನಿಮ್ಗೆ ತಾಕತ್ ಇಲ್ಲ ಅಣ್ಣ? ಎಂ ಎಲ್ ಎ ಅವ್ರಿಗೆ ಮಾತಾಡಕ ಬಾಬಾ ಸಾಹೇಬ್ ಹಾಕಿಕೊಟ್ಟಂತ ದಾರಿಯಲ್ಲಿ ನೀವು ನಡೀತಾ ಇದ್ರಿ, ಹಾಕಿಕೊಟ್ಟಂತ ನೀವು ಅಧಿಕಾರ ಸ್ವೀಕಾರ ಮಾಡ್ತೀರಿ. ಆದ್ರೆ ಬಾಬಾ ಸಾಹೇಬ್ರ ಅಪಮಾನ ಮಾಡ್ತಕ್ಕಂಥ ವ್ಯಕ್ತಿಗೆ ನೀವು ಯಾಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ? ಯಾಕೆ ನೀವು ಒಂದು ವಿಚಾರ ಹೇಳ್ತಾ ಇಲ್ಲ? ಅದಕ್ಕೆ ಎಲ್ಲರೂ ನೀವು ರಾಜೀನಾಮೆ ಕೊಡಬೇಕು. ಯಾವುದೇ ರೀತಿ ನೀವು ನೀವು ಮುಂದುವರ್ಲಿಕ್ಕೆ ಹೋಗಿದ್ರಿ ನಿಮ್ಗೆ. ಯಾಕಂದ್ರೆ ಬಾಬಾ ಸಾಹೇಬ್ ಕರ್ನಾಟಕದಲ್ಲಿ ಅಪಮಾನ ಆದರೂ ಸಹಿತ ಇನ್ನುವರೆಗೆ ಯಾವುದೇ ರೀತಿ ಎಂ ಎಲ್ ಎಗಳು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತು ಹುಮನಾಬಾದಲ್ಲಿ ಒಬ್ಬ ತಾಲೂಕು ದಂಡಾಧಿಕಾರಿಗೆ ದಂಡಾಧಿಕಾರಿಯನ್ನು ಬಡ್ದಾಗ ಎಲ್ಲರೂ ಏನು ಮಾಡಪ್ಪ ಅಂದ್ರೆ ಅಧಿಕಾರಿಗಳು ಮನವಿ ಕೊಡಕ್ಕೆ ಬಂದ್ರೆ, ಆದ್ರೆ ಅದೇ ಅಧಿಕಾರಿಗಳು ಬಾಬಾ ಸಾಹೇಬ್ರ ಸಂವಿಧಾನದಿಂದ ನೀವು ಅಧಿಕಾರ ಸ್ವೀಕಾರ ಮಾಡತ್ತೀರಿ, ಆದ್ರೆ ಅದೇ ಅಧಿಕಾರಿ ಸ್ವೀಕಾರ ಮನವಿಯನ್ನು ಯಾಕೆ ಕೊಡಲಿಲ್ಲ? ಅದೇ ರೀತಿಯಾಗಿ ಬೇರೆ ಜಂಗಮರು ಸಹಿತ ನಿನ್ನೆ ಒಂದು ಅದ್ರಿ ತಾಲೂಕಾದಾಗ ಒಂದು ಮನವಿ ಕೊಟ್ಟರು, ಆದ್ರೂ ಸಹಿತ ಮನವಿದಾಗ ಅದನ್ನ ಅರ್ಥ ಹೇಳ್ತಾರೆ ಬಾಬಾ ಸಾಹೇಬ್ ಅದನ್ನು ಯಾಕೆ ಹೇಳಲ್ಲ? ನೀವು ಮೀಸಲಾತಿ ಬೇಕು ನಿಮಗೆ, ಎದಕ್ಕೆ ಅಧಿಕಾರ ಸ್ವೀಕಾರ ಮಾಡಕ್? ಆದ್ರೆ ಬಾಬಾ ಸಾಹೇಬ್ ಅಪಮಾನ ಮಾಡಿದಾಗ ನೀವು ಯಾಕೆ ಮೀಸಲಾತಿ ಬೇಡ ಹೇಳ್ಬೇಕಾಗಿತ್ತು? ಬಾಬಾ ಸಾಹೇಬ್ ಅಪಮಾನ ಮಾಡಿದಾಗ ನೀವು ಎಲ್ಲರೂ ಸುಮ್ಮನೆ ಕೊಡ್ತೀರಿ. ಆದ್ರೆ ಮೀಸಲಾತಿ ನನಗೆ ಎ ಇದ್ದವ್ರು ಬಿ ಮಾಡ್ರಿ, ಬಿ ಇದ್ದವ್ರು ಸಿ ಮಾಡ್ರಿ, ಸಿ ಇದ್ದವ್ರು ಡಿ ಮಾಡ್ರಿ, ಡಿ ಇದ್ದವ್ರು ಇ ಮಾಡ್ತಾ ಹೇಳ್ತೀರಿ. ಆದ್ರೆ ಬಾಬಾ ಸಾಹೇಬ್ ಅಪಮಾನ ಮಾಡಿದಾಗ ನೀವು ಎಲ್ಲರೂ ಯಾಕೆ ಸುಮ್ಕೊಳ್ಳತ್ತೀರಿ? ಯಾಕಂದ್ರೆ ನೀವು ಮೀಸಲಾತಿ ಅಟ್ಟಬೇಕು. ಆದ್ರೆ ಬಾಬಾ ಸಾಹೇಬ್ ಅಪಮಾನ ಮಾಡಿದಾಗ ಯಾಕೆ ನೀವು ಎಲ್ಲರೂ ಸುಮ್ಕೊಳ್ತೀರಿ, ಕೈಕೊಂಡು ಮನೆ ಕೊಡ್ತೀರಿ? ದಯವಿಟ್ಟು ಹಂಗೆ ಮಾಡಬೇಡ್ರಿ. ಇವತ್ತು ಇಲ್ಲಿ ಅನುಭವದಲ್ಲಿ ಭಾಳ ನನಗೆ ಇದನ್ನಾಗೈತೆ, ಸಂತೋಷ ಆಗೈತೆ. ಯಾಕಂದ್ರೆ ಎಲ್ಲ ಜಾತಿಯವ್ರು ಕೂಡಿ ಇವತ್ತು ಪ್ರತಿಭಟನೆ ಮಾಡೀರಿ. ಆದರೆ ಪ್ರತಿಭಟನೆ ನಾವು ಇಲ್ಲೇ ಮುಂದುವರ್ಸ ಬಿಡಂಗಿಲ್ಲ. ಇದ ಯಾವ ಮಲ್ಯ ಏನು ಗಾಂಡ್ವಾದಲ್ಲ, ಅವಂಗ ನ್ಯಾಯ ನಮಗೆ ನ್ಯಾಯ ಸಿಗುವವರೆಗೂ, ಅವ್ನ ಶಿಷ್ಯ ಆಗೋವರೆಗೂ ಈ ಭಾರತ ದೇಶದಲ್ಲಿ ಅವಾಗ ಇರ್ಲಾಕ ಯೋಗ್ಯ ಅಲ್ಲ. ಈ ಭಾರತ ದೇಶನ ಗಡಿಬಾರ ಮಾಡಬೇಕು, ಹಾಗೂ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಬೇಕು, ಹಾಗೂ ಯಾವುದೇ ರೀತಿಯಾಗಿ ನಿಮ್ಮ ಕೈಯಾಗ ಸರ್ಕಾರಕ್ಕೆ ನಿಮ್ಮ ಕೈಲಿ ಆಗ್ಲಿಕ್ಕ ಈ ನಮ್ಮ ಕೈಯಾಗ ದಲಿತರ ಕೈಯಾಗ ತಂದು ಕೊಡ್ರಿ. ಅವನೇನು ಮಾಡ್ಬೇಕು ನಾವು ಮಾಡ್ತೀವಿ. ಒಬ್ಬ ನ್ಯಾಯವನ್ನು ಕೊಟ್ಟಿರ್ತಂತ ಒಬ್ಬ ನ್ಯಾಯಾಧೀಶನು ಈ ಬಾಬಾ ಸಾಹೇಬ್ರಿಗೆ ಅಪಮಾನ ಮಾಡಿದಾನೆ. ಅವ್ನು ಮಲ್ಲಿಕಾರ್ಜುನ ಗೌಡ ಅಲ್ಲ, ಅವ್ ಮಲ್ಯ ಗಾಂಧು ಅಂತ ಹೇಳ್ತಾನು ಅಂತ ನೀತ ಯುಗ್ಯತೆ ಬುದ್ಧಿ ಇರ್ತಕ್ಕಂತ ಒಬ್ಬ ನ್ಯಾಯಾಧೀಶ ಇಡೀ ನ್ಯಾಯಾಧೀಶರಿಗೆ ಹಾಗೂ ಅಲ್ಲಿ ಇರ್ತಕ್ಕಂಥ ನ್ಯಾಯ ಯಾರಿಗೆ ಸಿಕ್ಕಿಲ್ಲ, ಅವ್ರಿಗೆ ನ್ಯಾಯಾಲಯಕ್ಕೆ ಯಾರು ಹೋಗ್ತಾರೋ ಅಂಥವ್ರಿಗೆ ಒಬ್ಬ ನ್ಯಾಯಾಲಯ ನ್ಯಾಯಾಧೀಶನಾಗಿ ಒಬ್ಬ ತೀರ್ಪು ಕೊಡ್ಬೇಕಾದ್ರೆ ವಿಚಾರ ಮಾಡಿದ ವ್ಯಕ್ತಿ ಇಂಥ ಬಾಬಾ ಸಾಹೇಬ್ರು ಅಪಮಾನ ಮಾಡಿದಾನು. ಅದಕ್ಕೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ವತಿಯಿಂದ ನಾವು ಪೂರ್ತಿಯಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಹಾಗೂ ಈ ಮಾಡ್ತಕ್ಕಂಥ ಘಟನೆಗೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಹಾಗೂ ಹಾಗೂ ಧರಣಿ ಮತ್ತು ಒಂದು ಬಂದ್ಗಳು ಮಾಡ್ತಾ ಇದ್ದವು. ಆದರೂ ಇನ್ನುವರೆಗೆ ಯಾವುದೇ ರೀತಿಯ ಸರ್ಕಾರವನ್ನು ಯಾವುದೇ ರೀತಿ ಕ್ರಮ ಕೈಗೊಳ್ಳಿ ಯಾಕೆ ಅಂತ ತಿಳಿಬಾರ್ದು. ಯಾಕಂದ್ರೆ ಆನಂದ್ಪುರ ಎಲ್ಲ ಗ್ರಾಮ ವತಿಯಿಂದ ಇವತ್ತು ಪ್ರತಿಭಟನೆ ನಾವು ಇಲ್ಲಿ ಮಾಡಿದ್ದೆವು. ಯಾಕಂದ್ರೆ 26 ಜನವರಿ ದಿವಸ ಏನು ನಾವು ಮಲಗೌಡ ಅಂತ ನ್ಯಾಯಾಧೀಶ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಅಪಮಾನ ಮಾಡಿದ್ದಾರೆ. ಈಗ ನಮ್ಮ ಆನಂದ್ಪುರ ಊರು ವತಿಯಿಂದ ಎಲ್ಲ ಸಮುದಾಯ ಎಲ್ಲ ಕೂಡೆ ಎಲ್ಲ ಮುಖಂಡರು ನಾವು ಕೂಡೆ ಗ್ರಾಮ ಪಂಚಾಯತ್ ಸದಸ್ಯಗಳು ಎಲ್ಲ ಸಮುದಾಯದವ್ರು ಕೂಡಿಕೆಸಿಂದ ನಾವು ಇಂದು ಇಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ನಮ್ದು ಒಂದು ಸರ್ಕಾರಕ್ಕೆ ಒಂದು ಹೇಳಿಕೆ ಅಂದರೆ ಏನೈತಿ, ಅವನ ಮ್ಯಾಗ ಜಲ್ದಿ ಎಷ್ಟು ಜಲ್ದಿ ಆಗ್ತೈತೆ ಅಷ್ಟು ಅವ್ರ ಮ್ಯಾಗ ಕ್ರಮ ತೊಗೋಬೇಕು. ಯಾಕಂದರೆ ಇಷ್ಟೆಲ್ಲ ಜನ ಇವತ್ತು ಅವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರದ್ದು ಮ್ಯಾಗ ನಾವು ಎಲ್ಲ ಇಲ್ಲಿ ಜೀವನ ಮಾಡ್ಲತ್ತಿದ್ವಿ, ಎಲ್ಲ ಅವ್ರ ಹೆಸರಲ್ಲೇ ನಾವು ಅನ್ನ ತಿನ್ನತ್ತೀವಿ, ಎಲ್ಲ ಸರ್ವಸಾಮಾನ್ಯ ಮಂದಿ ಎಲ್ಲ ಅವ್ರ ಕಾನೂನು ಪ್ರಕಾರ ಎಲ್ಲ ಇರತ್ತಾರು. ಇವು ನ್ಯಾಯಾಧೀಶ ಅಷ್ಟು ಏನು ತ್ರಾಸ ಆಗೈತಿ ಅವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೇನು ಅಷ್ಟು ಅವ್ರಿಗೆ ತ್ರಾಸ ಮಾಡಿದಾರೆ ಅದು ನಮಗೆ ಗೊತ್ತಾಗಬೇಕು. ಮತ್ತು ಏನೈತಿ, ಸರ್ಕಾರ ಜಲ್ದಿ ಜಲ್ದಿ ಅವ್ರ ಮ್ಯಾಗ ಕ್ರಮ ತೊಗೋಬೇಕು, ಮತ್ತು ನಮ್ಮ ಕರ್ನಾಟಕದಿಂದ ಅವಂಗೆ ಹೊರಗೆ ತೆಗಿಬೇಕಂತ ನಮ್ಮ ಎಲ್ಲರಿಗೆ ಒಂದು ಹೇಳಿಕೆ. ಗೌಡ ಸಭಿ ನೌಕರಿ ಪೈಸೆ ನಿಕಾಲ ಪೈಸೆ ಗಡಿ ಪಾರ್ ಕರ್ನಾಟಕ ಸರ್ಕಾರ ಉತ್ಸವ ದಿವಸ ಒಬ್ಬ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶನಾದಂತ ಮಲ್ಲಿಕಾರ್ಜುನ ಗೌಡ ಅವರು ಡಾಕ್ಟರ್ ಬಾಬಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆನ ತೆಗೆದ್ರೆ ನಾನು ಲೇಖ ಹರಿಸ್ತೀನಿ ಅಂತ ಏನು ಹೇಳಿದಾರಲ್ಲ ಆ ನೀಚ ಮನುಷ್ಯನಿಗೆ ನಮ್ಮ ಅನಂತಪುರ ಊರದ ಕುರುಬುರ ಸಮುದಾಯ ಮತ್ತು ಅನಂತಪುರ ಊರ ಇಡೀ ಗ್ರಾಮಸ್ಥರ ವತಿಯಿಂದ ನಿಷೇಧ ವ್ಯಕ್ತ ಮಾಡ್ತಾ ಇದ್ದೀವಿ. ಆ ನಿಷೇಧವನ್ನು ನಾವು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಅವನಿಗೆ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶನಾಗಿ ಮೊದಲು ಸಸ್ಪೆಂಡ್ ಮಾಡಬೇಕು. ಅವನಿಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ಗಡೀಪಾರ ಮಾಡಿ ನಮ್ಮ ದೇಶದ್ರೋಹದ ನಮ್ಮ ದೇಶದ ದೇಶದ್ರೋಹಿ ಕಾನೂನಡಿ ಅವನ ಮ್ಯಾಗ ಗುನ್ನ ದಾಖಲು ಮಾಡ್ಬೇಕಂತ ಹೇಳಿ ಅನಂತಪುರ ಗ್ರಾಮಸ್ಥ ವತಿಯಿಂದ ಕೇಳ್ಕೊತಾ ಇದ್ದೀನಿ.
ಏನು ಮಹಾರಾಷ್ಟ್ರದ ಕೋರೆಗಾಂವ ಆಗೈತಿ ಕರ್ನಾಟಕದಾಗ ಕೋರೆಗಾಂವ ಆಗಲಕ್ಕ ಬಿಡಬೇಡ್ರಿ ಈ ಅದ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ ನಾವೊಂದು ಚಳುವಳಿಯನ್ನ ಹಮ್ಮಿಕೊಂಡಿದ್ದೇವೆ ಆ ಚಳುವಳಿ ಯಾವ ವಿಷಯವಾಗಿ ಇತ್ತಪ್ಪ ಅಂತಂದ್ರೆ ಮೊನ್ನೆ ಜನವರಿ ದಿವಸ ಜನವರಿ 26 ರಂದು ರಾಯಚೂರಿನಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಇವರ ಪ್ರತಿಮೆಗೆ ಇವರ ಫೋಟೋ ಪೂಜೆ ಮಾಡಬಾರದೆಂದು ನಮ್ಮ ಮಲ್ಲಿಕಾರ್ಜುನ ಗೌಡ ಅವರು ವ್ಯಕ್ತಪಡಿಸಿದರು ಆದ ಕಾರಣ ಆ ಒಂದ ಮಲ್ಲಿಕಾರ್ಜುನ ಗೌಡ ಅವರು ನ್ಯಾಯಾಧೀಶರು ದೇಶಕ್ಕೆ ಜನರಿಗೆ ನ್ಯಾಯ ಕೊಡಬೇಕು ಅಂತ ನ್ಯಾಯಾಧೀಶರು ಇವತ್ತು ದಿವಸ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಂತ ನಮ್ಮ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಮಾಡಿದಂತ ಇವರಿಗೆ ನಮ್ಮ ಆನಂದಪುರ ಗ್ರಾಮಸ್ಥರಲ್ಲಿರುವಂತ ಎಲ್ಲ ಈ ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಹಾಗೂ ತಾಲೂಕಾ ಮಟ್ಟದಲ್ಲಿ ಹಾಗೂ ನಮ್ಮ ಆನಂದಪುರ ಹೋಬಳಿಯ ಈ ಆನಂದಪುರ ಗ್ರಾಮದಲ್ಲಿಯೂ ಕೂಡ ಎಲ್ಲ ಸಮುದಾಯ ಜನರಿಗೂ ಎಲ್ಲ ಸಮುದಾಯದವರು ಈ ದಲಿತ ಸಂಘರ್ಷ ಸಮಿತಿಗೆ ನಾವು ಬೆಂಬಲವನ್ನು ಕೊಟ್ಟು ಇವತ್ತು ಅವನ ವಿರುದ್ಧ ನಾವು ಈ ಪ್ರತಿಭಟನೆ ಮೂಲಕ ಖಂಡಿಸುತ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫೋಟೋಗೆ ಅವಮಾನ ಮಾಡಿದಂತ ಮಲ್ಲಿಕಾರ್ಜುನ ಗೌಡ ಅವರಿಗೆ ನಮ್ಮ ಅನಂತಪುರ ಗ್ರಾಮದಿಂದ ಹಾಗೂ ಹುಬ್ಬಳ್ಳಿ ಮಠದಿಂದ ಎಲ್ಲ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದ್ದೀವಿ ಈಗಾಗಲೇ ಮಲ್ಲಿಕಾರ್ಜುನ ಗೌಡ ಅವರಿಗೆ ಈ ಸಂವಿಧಾನ ಸಮಾಜದಿಂದ ತುಂಬಾ ಬೆಂಬಲ ಇದೆ ಹಾಗೂ ಅನಂತಪುರ ಗ್ರಾಮಸ್ಥರ ಕೂಡ ಲಕ್ಷ್ಮಣ್ ಕೋಡಿ ಎಂಟಿವಿ ನ್ಯೂಸ್ ಅಥಣಿ.